ಮಗುವಿಗೆ ಕೂಡ ಬಂದಿದೆ। ಸೀಲ್ ಡೌನ್ ಆಗುತ್ತಾ ಇಡೀ ಕರ್ನಾಟಕ ಅನ್ನುವ ಪ್ರಶ್ನೆ ಈಗ ಎದ್ದಿದೆ। ಯಾಕೆಂದ್ರೆ ಆ ಒಂದು ಚಿಂತನೆ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ। ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಡೇಂಜರ್ ಝೋನ್ ನಲ್ಲಿ ಇರುವಂತ ಜಿಲ್ಲೆಗಳು ಸೀಲ್ ಡೌನ್ ಆಗ್ತವ ಇಡೀ ಕರ್ನಾಟಕನ ಅಥವಾ ಡೇಂಜರ್ ಝೋನ್ ನಲ್ಲಿ ಇರುವಂತ ಜಿಲ್ಲೆಗಳ ಅಥವಾ ಕೆಲವು ಪ್ರದೇಶಗಳು ಮಾತ್ರನ ಅಥವಾ ಕೆಲವು ಜಿಲ್ಲೆಗಳನ್ನ ಮಾತ್ರನ ಈ ಅಥವಾ ಫುಲ್ ಇಡೀ ಕರ್ನಾಟಕವನ್ನ ಸೀಲ್ ಡೌನ್ ಮಾಡಿಬಿಡ್ತೀರಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕು। ಯಾಕೆಂದ್ರೆ ಈಗ ಸದ್ಯಕ್ಕೆ ಮೊದಲ ಬಾರಿಗೆ ಕರ್ನಾಟಕದ ಬೆಂಗಳೂರಿನಲ್ಲಿ ಎರಡು ವಾರ್ಡ್ ಗಳನ್ನ ಸೀಲ್ ಡೌನ್ ಮಾಡಲಾಗಿದೆ। ಅಟ್ ಪ್ರೆಸೆಂಟ್ ಇರುವಂತ ಮಾಹಿತಿ ಅದನ್ನ ಈಗ ಆಲ್ರೆಡಿ ತೋರಿಸ್ತಾ ಇದೀನಿ ನಿಮಗೆ। ಕರ್ನಾಟಕದಲ್ಲಿ ಡೇಂಜರ್ ಝೋನ್ ನಲ್ಲಿ ಇರುವಂತ ಜಿಲ್ಲೆಗಳು ಯಾವುವು, ಯಾವ ಜಿಲ್ಲೆಯ ಜನ ಅಲರ್ಟ್ ಆಗಿರಬೇಕು, ಯಾವ ಜಿಲ್ಲೆಯ ಜನ ಕೊರೋನಾದಿಂದ ಸ್ವಲ್ಪ ಸೇಫ್ ಆಗಿದ್ದಾರೆ, ರೆಡ್ ಅಂದ್ರೆ ಡೇಂಜರ್ ಝೋನ್ ಅಂತ, ಯೆಲ್ಲೋ ಅಂದ್ರೆ ಅಲರ್ಟ್ ಆಗಿರಬೇಕಾಗಿರುವಂತ ಜಿಲ್ಲೆಗಳು ಅಂತ, ಗ್ರೀನ್ ಅಂದ್ರೆ ಸದ್ಯಕ್ಕೆ ಸೇಫ್ ಆಗಿರುವಂತ ಜಿಲ್ಲೆಗಳು ಅಂತ। ರೆಡ್ ಝೋನ್ ನಲ್ಲಿ 10 ಪ್ರಕರಣಗಳು ಇರ್ತವೆ, 10 ಪ್ರಕರಣಗಳು ಇರುವಂತ ಒಂದು ಜಿಲ್ಲೆಗಳನ್ನ ರೆಡ್ ಝೋನ್ ನಲ್ಲಿ ಗುರುತಿಸಲಾಗುತ್ತೆ। ಯೆಲ್ಲೋ ಅಂದ್ರೆ 8 ಕ್ಕಿಂತ ಕೆಳಗೆ ಇರುವಂತ ಪ್ರಕರಣಗಳು ಇರುವಂತ ಆ ಜಿಲ್ಲೆಗಳನ್ನ ಯೆಲ್ಲೋ ಝೋನ್ ನಲ್ಲಿ ಗುರುತಿಸಲಾಗುತ್ತೆ। ಈಗ ರೆಡ್ ಝೋನ್ ನಲ್ಲಿ 10 ಜಿಲ್ಲೆಗಳಿದ್ದಾವೆ, ಯೆಲ್ಲೋ ಝೋನ್ ನಲ್ಲಿ 8 ಜಿಲ್ಲೆಗಳಿದ್ದಾವೆ, ग्रीन जोन 12 जिले 10+8 रेड मत येलो जोन जिले कोरोना सोंकितर ग्रीन जोन रीतिया सोंकितर फॉर एग्जांपल हासन आगिरबहुदु चिक्कमगळूरु आगिरबहुदु चामराजनगर आगिरबहुदु जिले रीतिया सोंकितर शंकितर सोंकितर अंदुबिट्रे निराळ अल्ल ಶಂಕಿತರಿದ್ದಾರೆ। ಸೋ ಹೀಗಾಗಿನೆ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಆ ಒಂದು ಭಾಗದಲ್ಲಿ ಕೈಗೊಳ್ಳಬೇಕಾಗಿದೆ। ರೆಡ್ ಝೋನ್ ನಲ್ಲಿ ಬೀದರ್, ಕಲಬುರಗಿ, ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಮೈಸೂರು ಇದೆ, ಇವು ರೆಡ್ ಝೋನ್ ನಲ್ಲಿ ಇರುವಂತ ಜಿಲ್ಲೆಗಳು। ಯೆಲ್ಲೋ ಝೋನ್ ನಲ್ಲಿ ಧಾರವಾಡ, ಗದಗ, ದಾವಣಗೆರೆ, ಉಡುಪಿ, ತುಮಕೂರು, ಕೊಡಗು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಜಿಲ್ಲೆಗಳು ಇದೆ। ಇಲ್ಲೆಲ್ಲ 6 ಕ್ಕಿಂತ ಕಡಿಮೆ ಪ್ರಕರಣ ಇರುವಂತ ಹಿನ್ನೆಲೆಯಲ್ಲಿ ಅವನ್ನ ಯೆಲ್ಲೋ ಝೋನ್ ಅಂತ ಗುರುತಿಸಲಾಗಿದೆ। ಸೇಫ್ ಝೋನ್ ನಲ್ಲಿ 12 ಜಿಲ್ಲೆಗಳಿದ್ದಾವೆ, ಟೋಟಲ್ ಆಗಿ 30 ಜಿಲ್ಲೆಗಳಲ್ವ ಕರ್ನಾಟಕದಲ್ಲಿ। 10 ಜಿಲ್ಲೆಗಳು ರೆಡ್ ಝೋನ್ ನಲ್ಲಿ ಇದ್ರೆ 8 ಜಿಲ್ಲೆಗಳು ಈ ಒಂದು ಯೆಲ್ಲೋ ಝೋನ್ ನಲ್ಲಿ ಇರುವಂತದ್ದು, ಉಳಿದಿರುವಂತ ಜಿಲ್ಲೆಗಳು ಈ ಗ್ರೀನ್ ಝೋನ್ ನಲ್ಲಿ ಇದಾವೆ ಉಳಿದಿರುವಂತ ಜಿಲ್ಲೆಗಳು। ಆ ಜಿಲ್ಲೆಗಳು ಯಾವುದು ಅನ್ನೋದನ್ನ ನಿಮಗೆ ಹೇಳ್ತೀನಿ। ವಿಜಯಪುರ, ಯಾದಗಿರಿ, ರಾಯಚೂರು ಸ್ವಲ್ಪ ಮಟ್ಟಿಗೆ ಈಗ ಸೇಫ್, ಯಾವುದೇ ರೀತಿಯಾದಂತ ಸೋಂಕಿತರು ಇಲ್ಲ, ಬಟ್ ಶಂಕಿತರು ಇದ್ದಾರೆ। ಕೊಪ್ಪಳ, ಹಾವೇರಿ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೋಲಾರ, ರಾಮನಗರ, ಚಾಮರಾಜನಗರ, ಸದ್ಯಕ್ಕೆ ಈ ಜಿಲ್ಲೆಗಳು ಸೇಫ್ ಆಗಿದ್ದಾವೆ। ಸೇಫ್ ಆಗಿದ್ದಾವೆ ಅಂದ್ಬಿಟ್ಟು ಅಡ್ಡಾದಿಡ್ಡಿಯಾಗಿ ಓಡಾಡೋದಲ್ಲ, ಅಲ್ಲಿ ಮತ್ತಷ್ಟು ಕಂಟ್ರೋಲ್ ಅನ್ನ ಮಾಡಬೇಕಾಗಿದೆ। ಸೇಫ್ ಆಗಿದೀವಿ ಅಂದ್ಬಿಟ್ಟು ಯಾವುದೇ ರೀತಿಯಾದಂತ ಸೋಂಕಿತರು ಇಲ್ಲ, ನಾವು ಆರಾಮಾಗಿರ್ಬೋದು, ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡ್ಬಿಟ್ರೆ ತಪ್ಪು। ಸೇಫ್ ಆಗಿದ್ಮೇಲೆ ಮತ್ತಷ್ಟು ಸೇಫ್ಟಿಯನ್ನ ವಹಿಸಬೇಕಾಗಿದೆ। ಈಗ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ರೆಡ್ ಝೋನ್ ನಲ್ಲಿ ಇರುವಂತ ಜಿಲ್ಲೆಗಳು ಸೀಲ್ ಡೌನ್ ಆಗ್ತವ ಅಂತ। ಯಾವು ರೆಡ್ ಝೋನ್ ನಲ್ಲಿ ಇರುವಂತ ಜಿಲ್ಲೆಗಳು ಅನ್ನೋದನ್ನ ನಿಮಗೆ ಹೇಳ್ತಾ ಇದೆ। ಬೀದರ್, ಕಲಬುರಗಿ, ಬಾಗಲಕೋಟೆ, ಬೆಳಗಾವಿ ಆಗಿರಬಹುದು, ಬಳ್ಳಾರಿ ಆಗಿರಬಹುದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಜಿಲ್ಲೆಗಳು ಸೀಲ್ ಡೌನ್ ಆಗ್ತವ, ಸೀಲ್ ಡೌನ್ ವ್ಯಾಪ್ತಿಯಲ್ಲಿ ಇದನ್ನು ಕೂಡ ಸೇರಿಸಲಾಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ। ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಮೈಸೂರು ಇವು ಕೂಡ ರೆಡ್ ಝೋನ್ ನಲ್ಲಿ ಇರುವಂತಹ ಜಿಲ್ಲೆಗಳು। ಬೆಂಗಳೂರು ಸಿಟಿ ಕೂಡ ಇದೆ, ಅತಿ ಹೆಚ್ಚು ಸೋಂಕಿತರು ಇರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲಿ 68 ಇತ್ತು, ಈಗ ಮತ್ತೆ ಎರಡು ಹೊಸ ಪ್ರಕರಣ ಆಗಿರುವಂತ ಹಿನ್ನೆಲೆಯಲ್ಲಿ 70 ಆಗಿದೆ। ಇನ್ನು ಮೈಸೂರು 37 ಇತ್ತು, ಮತ್ತೆ 5 ಹೊಸ ಪ್ರಕರಣಗಳು ಆಗಿರುವಂತ ಹಿನ್ನೆಲೆಯಲ್ಲಿ ಅದು 42 ಕ್ಕೆ ಏರಿಕೆ ಆಗಿರುವಂತದ್ದು। ಸೋ ಹೀಗಾಗಿ ಇವೆಲ್ಲವೂ ರೆಡ್ ಝೋನ್ ನಲ್ಲಿ ಇದಾವೆ, ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಲಾಗುತ್ತೆ। ಈಗ ಲಾಕ್ ಡೌನ್ ಇದೆ, ಸೀಲ್ ಡೌನ್ ಮಾಡಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ। ಅಂತ ರೀತಿಯಾದಂತ ಸಿದ್ಧತೆಯನ್ನ ಈಗ ಆಲ್ರೆಡಿ ಮಾಡ್ಕೊಳ್ಳಾಗ್ತಾ ಇದೆ। ಬಟ್ ಈಗಿರುವಂತ ಪ್ರಶ್ನೆ ಅಂದ್ರೆ ಸೋಂಕಿತರು ಇರುವಂತ ಪರ್ಟಿಕ್ಯುಲರ್ ಪ್ರದೇಶಗಳನ್ನ ಮಾತ್ರ ಸೀಲ್ ಡೌನ್ ಮಾಡ್ತಾರಾ,
ಅಥವಾ ಆ ಇಡೀ ಜಿಲ್ಲೆಯನ್ನೇ ಸೀಲ್ ಡೌನ್ ಮಾಡ್ತಾರಾ ಅನ್ನೋದಕ್ಕಷ್ಟೇ ಉತ್ತರ ಸಿಗಬೇಕಾಗಿದೆ. ಈಗಾಲ್ರೆಡಿ ಆರಂಭವಾಗಿದೆ ಸೀಲ್ ಡೌನ್ ನ ಆರಂಭ ಆಗಿರುವಂತದ್ದು. ಅದು ಪರ್ಟಿಕ್ಯುಲರ್ಲಿ ಈಗಾಲ್ರೆಡಿ ಎರಡು ವಾರ್ಡ್ ಗಳನ್ನು ಸೀಲ್ ಡೌನ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ಅದನ್ನ ಯಾವ ರೀತಿಯಾಗಿ ಏನಾದರೂ ವಿಸ್ತರಿಸಿಬಿಟ್ಟು ಕಂಪ್ಲೀಟ್ ಆಗಿ ಬೆಂಗಳೂರು ಸಿಟಿನೇ ಸೀಲ್ ಡೌನ್ ಮಾಡ್ತಾರೋ ಅಥವಾ ಕೆಲವೊಂದು ವಾರ್ಡ್ ಗಳನ್ನು ಮಾತ್ರ ಸೀಲ್ ಡೌನ್ ಮಾಡ್ತಾರೋ ಅನ್ನೋದನ್ನ ನೋಡಬೇಕು. ಬೆಂಗಳೂರಿನ ಎರಡು ವಾರ್ಡ್ ಸೀಲ್ ಡೌನ್ ಆಗಿದೆ. ಪಾದ್ರಾಯನ್ಪುರ ಮತ್ತೆ ಬಾಪೂಜಿ ನಗರವನ್ನ ಸೀಲ್ ಡೌನ್ ಮಾಡಲಾಗಿದೆ. ಎರಡು ವಾರ್ಡ್ ಗಳಲ್ಲಿ ಒಟ್ಟು ಐದು ಕೇಸ್ಗಳು ದೃಢ ಆಗಿದ್ದಾವೆ. ಸೊ ಅದೇ ಕಾರಣಕ್ಕೋಸ್ಕರ ಈ ಎರಡು ವಾರ್ಡ್ ಗಳನ್ನ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಸೀಲ್ ಡೌನ್ ಅಂದ್ರೆ ಏನಪ್ಪ, ಲಾಕ್ಡೌನ್ ಸೀಲ್ ಡೌನ್ ಏನ್ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ನೋಡೋದಾದ್ರೆ, ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಹೊರಗಡೆ ಸ್ವಲ್ಪ ಹೋಗ್ಬೋದಿತ್ತು, ಅಥವಾ ತರಕಾರಿ ತರಕ್ಕಾಗ್ಲಿ, ಅಗತ್ಯ ವಸ್ತುಗಳನ್ನ ತರಲಿಕ್ಕಾಗ್ಲಿ, ಮೆಡಿಕಲ್ ಶಾಪ್ಗಳಿಗಾಗ್ಲಿ ಹೋಗ್ಬೋದಿತ್ತು ಹೊರಗಡೆ. ಆದ್ರೆ ಈ ಸೀಲ್ ಡೌನ್ ಆಗ್ಬಿಟ್ರೆ ಅವ್ದ್ಯಾವುದು ಓಪನ್ ಇರೋದಿಲ್ಲ, ನೀವು ರಸ್ತೆಗೆ ಇಳಿಯಂಗೆ ಇಲ್ಲ. ಏನ್ ಬೇಕು ಅಂದ್ರೂ ಫೋನ್ ಮಾಡ್ಬೇಕು, ಅವರೇ ತಂದು ಮನೆಗೆ ಕೊಡ್ತಾರೆ, ಅದು ಸೀಲ್ ಡೌನ್. ಐದು ಪ್ರಕರಣಗಳಿಗೂ ಕೂಡ ತಬ್ಲಿಕ್ ಸಭೆಯ ಲಿಂಕ್ ಇದೆ. ಇಲ್ಲಿ ಸೀಲ್ ಡೌನ್ ಮಾಡಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಅವರು ಮತ್ತಿನ್ನೆಷ್ಟು ಜನನ್ನ ಸಂಪರ್ಕ ಮಾಡಿರ್ತಾರೋ ಏನೋ ಅನ್ನುವ ಕಾರಣಕ್ಕೋಸ್ಕರ ಸೀಲ್ ಡೌನ್ ಮಾಡಿರುವಂತದ್ದು. ಆ ಐದು ಪ್ರಕರಣಗಳಿಗೂ ತಬ್ಲಿಕ್ ಸಭೆಯ ಲಿಂಕ್ ಇದೆ. ಆ ಸೋಂಕಿತರಿಗೆ ಕಟ್ಟಡದಲ್ಲಿದ್ದಂತವ್ರು, ಈ ಸೋಂಕಿತರು ಕಟ್ಟಡದಲ್ಲಿ ಇದ್ರಲ್ಲ, ಆ ಕಟ್ಟಡದಲ್ಲಿದ್ದಂತವ್ರೆಲ್ಲರನ್ನೂ ಕೂಡ ಈಗ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಸುತ್ತಮುತ್ತಲಿನ 20 ಮನೆಯಲ್ಲಿದ್ದವರನ್ನು ಕೂಡ ಶಿಫ್ಟ್ ಮಾಡಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಈ ಎರಡು ವಾರ್ಡ್ ಗಳಲ್ಲಿ ಹೆಲ್ತ್ ಸರ್ವೆಯನ್ನ ಮಾಡಲಿಕ್ಕೆ ಈಗಾಲ್ರೆಡಿ ಬಿಬಿಎಂಪಿ 70 ತಂಡಗಳನ್ನ ರೆಡಿ ಮಾಡಿಸಿ ಈಗಾಲ್ರೆಡಿ ಅವರು ಸರ್ವೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಅವರಿಗೆ ಪ್ರೊಟೆಕ್ಷನ್ ಅನ್ನ ಕೂಡ ನೀಡಲಾಗಿದೆ. ಸೋಂಕು ಹಬ್ಬದಂತೆ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಯಾರು ಇಲ್ಲಿಗೆ ಬರಂಗಿಲ್ಲ, ಸೀಲ್ ಡೌನ್ ಆಗಿದೆಯಲ್ಲ, ಸೊ ಹೀಗಾಗಿ ಯಾರು ಇಲ್ಲಿಗೆ ಬರಂಗೂ ಇಲ್ಲ ಹೋಗಂಗೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಎರಡು ವಾರ್ಡ್ಗಳಲ್ಲಿ 134 ಮತ್ತು 135 ತರಕಾರಿ ಹಾಲು ದಿನಸಿ ಏನೇನು ಕೂಡ ಅಲ್ಲಿ ಸಿಗೋದಿಲ್ಲ. ಏನೇ ಬೇಕಿದ್ರು ಪಾಲಿಕೆಯಿಂದಲೇ ಪೂರೈಕೆಯನ್ನ ಮಾಡಲಾಗುತ್ತೆ. ಯಾರು ಕೂಡ ಹೆಜ್ಜೆಯನ್ನ ಹೊರಗೂ ಇಡಂಗಿಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗೋಯ್ತು. ಈಗ ಬೆಂಗಳೂರು ನಗರದ ಎರಡು ವಾರ್ಡ್ಗಳಲ್ಲಿ 134 ಮತ್ತು 135 ಒಟ್ಟು 5 ಕೇಸ್ ಬಂದಿದೆ. ಎರಡು ವಾರ್ಡ್ಗಳು ಹತ್ತತ್ರ ಒಂದಕ್ಕೆ ಪಕ್ಕದ ಒಂದಲ್ಲಿ ಇರುತ್ತೆ. ಆಮೇಲೆ ಇಲ್ಲಿ ಬಹಳ ಹತ್ತಿರದಲ್ಲಿ ಮನೆಗಳಿದ್ದಾವೆ, ಜನಸಂಖ್ಯೆ ಕೂಡ ಬಹಳ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಕಮ್ಯುನಿಟಿ ಔಟ್ಬ್ರೇಕ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇಮಿಡಿಯೇಟ್ ಆಗಿ ಇದನ್ನು ಕ್ಲ್ಯಾಂಪ್ ಡೌನ್ ಮಾಡ್ತಾ ಇದ್ದೀವಿ. ಇವತ್ತಿನಿಂದನೇ ಕ್ಲ್ಯಾಂಪ್ ಡೌನ್ ಶುರು ಆಗುತ್ತೆ. ಆಮೇಲೆ ನಮ್ಮದು ಹೌಸ್ ಟು ಹೌಸ್ ಸರ್ವೆ ಮಾಡ್ತೀವಿ. ಸರ್ವೆ ಜೊತೆಗೆ ನಾವು ಏನು ಆ ಒಂದು ಪಾಸಿಟಿವ್ ಕೇಸಸ್ ಬಂದಿದ್ದಾವೆ, ಆ ಪಾಸಿಟಿವ್ ಕೇಸಸ್ಗೆ ಇರ್ತಕ್ಕಂಥ ಪ್ರೈಮರಿ ಕಾಂಟ್ಯಾಕ್ಟ್ಸ್ನೆಲ್ಲನೂ ಕೂಡ ನಾವು ಇಮಿಡಿಯೇಟ್ ಆಗಿ ಕ್ವಾರಂಟೈನ್ ಸೆಂಟರ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಅಕ್ಕಪಕ್ಕ ಒಂದು ಎರಡು ಮನೆ ಅಲ್ಲಿರ್ತಕ್ಕಂಥವ್ರನ್ನು ಕೂಡ ನಾವು ಶಿಫ್ಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಇಮಿಡಿಯೇಟ್ ಆಗಿ ಮಾಡ್ತೀವಿ. ಟೋಟಲಿ ಲಾಕ್ಡೌನ್ ಮಾಡಬೇಕಂತ ಈಗ ಬಿಬಿಎಂಪಿ ಕಮಿಷನರ್ ಅವರು ಬಂದಿದ್ರು, ಡಿಸಿಪಿ ರಮೇಶ್ ಅವರು ಬಂದಿದ್ರು. ಮೂರು ಜನ ನಮ್ಮ ಏರಿಯಾದಲ್ಲಿ ಇಲ್ಲಿ ಐಡೆಂಟಿಫೈ ಆಗಿದ್ದಾರೆ. ಮೂರು ಜನ ನಿಜಾಮುದ್ದೀನ್ ಹೋಗಿ ಬಂದಿದ್ದಾರೆ. ನಿಜಾಮುದ್ದೀನ್ ಹೋಗಿದ್ದಕ್ಕೆ ಕಾರಣಕ್ಕೆ ಯಾವಾಗ ಟಿ ವಿದಲ್ಲಿ ಬಂತು ಎಲ್ಲ, ನಾವು ಯಾವಾಗ ಅಪೀಲ್ ಮಾಡ್ಕೊಂಡು ನೀವೆಲ್ಲ ಯಾರ್ಯಾರು ನಿಜಾಮುದ್ದೀನ್ ಹೋಗಿ ಬಂದಿರೋ, ನೀವು ವಾಲಂಟ್ರಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೇಕಂದಿದ್ದಕ್ಕೆ ಇವ್ರು ವಾಲಂಟ್ರಿ ಹೋಗಿ ಚೆಕ್ ಮಾಡ್ಕೊಂಡಿದ್ದಾರೆ. ಇವ್ರು ಪಾಸಿಟಿವ್ ಬಂದಿದೆ. ಈಗ ಲಾಕ್ಡೌನ್ ಮಾಡಲೇಬೇಕಾಗ್ತದೆ. ಅವರು ಸರೌಂಡಿಂಗ್ ಅಲ್ಲಿ ಇದು ಅವ್ರ ಮನೆಯಲ್ಲಿ ಮೇಲೆ ಕೆಳಗಡೆ ಇದ್ದವ್ರನ್ನ ಎಲ್ಲ ಕರ್ಕೊಂಡೋಗಿ ಎಲ್ಲ ಒಂದು ಹೋಟ್ಲಲ್ಲಿ ಇಡ್ಸಿದ್ದಾರೆ. ಇನ್ನು ಸರೌಂಡಿಂಗ್ ಅಲ್ಲಿ ಒಂದು ಐದಾರು ಮನೆ ಅವ್ರು ಎಲ್ಲೆಲ್ಲಿ ಅಕ್ಕ ಪಕ್ಕ ಮನೆಗಳವೆ, ಒಂದು 20 ಮನೆಗೆ ಅವ್ರನ್ನ ಎಲ್ಲ ಜನನ ಎಲ್ಲನ ಒಂದು ಹೋಟ್ಲಲ್ಲಿ ಶಿಫ್ಟ್ ಮಾಡಬೇಕಂತ ಕಮಿಷನರ್ ಸಾಹೇಬ್ರು ಹೇಳಿದ್ದಾರೆ. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ನಾನು ಬೆಂಬಲ ಇದೆ ಸರ್, ನಾನು ವ್ಯವಸ್ಥೆ ಮಾಡ್ತೀನಿ ಅದು ಅವ್ರನ್ನ ಕಳ್ಸೋಕ್ಕೆ. ನೀವು ಅರೇಂಜ್ ಮಾಡಿ ಅಂತ ಹೇಳಿದ್ದೀನಿ. ನಮ್ಮ ಏರಿಯಾದಲ್ಲಿ ಎರಡು ವಾರ್ ಟೋಟಲಿ ಲಾಕ್ಡೌನ್ ಮಾಡೋದು. ಅವ್ರು ಹೆಂಗೆ ಮಾಡೋದು, ಏನು ಮಾಡೋದು, ಈಗ ತರಕಾರಿ ವೆಜಿಟೇಬಲ್ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕಾಗ್ತದೆ. ಅವ್ರಿಗೆಲ್ಲ ನಾಳೆ ಸಾಯಂಕಾಲ ಕೂತ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಫಸ್ಟ್ ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇದು ಲಾಕ್ಡೌನ್ ಸೀಲ್ ಮಾಡಬೇಕಾದ್ರೆ ಸೀಲ್ ಮಾಡ್ತೀವಿ. ಇಲ್ಲಿ ನಾನು ಈಗ ಗುರುಗಳಿಗೆ ಮಾತಾಡಿದೆ. ಗುರುಗಳಿಗೆ ಮಾತಾಡಿದ್ದಕ್ಕೆ ದಯಮಾಡಿ ಇದು ಮೊದಲೇ ಕೆಲಸ ಮಾಡಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಇದು ಆಗಲೇಬೇಕು, ಇದು ನಮ್ಮ ಬೆಂಬಲನೂ ಇದಕ್ಕಿದೆ, ನಾವು ಮಾಡ್ಕೊಂತೀವಿ, ಅದೇನು ಸಮಸ್ಯೆ ಆಗಲ್ಲ. ಈ ಏರಿಯಾದಲ್ಲಿ ಎಲ್ಲ ವಾರ್ಡಿಗೆ ನಾನು ಊಟದ ವ್ಯವಸ್ಥೆ ಮಾಡಿದೆ. ಈಗ ಬಿಬಿಎಂಪಿ ಕಮಿಷನರ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯಮಾಡಿ ನೀವು ಊಟ ಕೊಟ್ಟಿದ್ದು ನಿಲ್ಲಿಸ್ಬಿಡಿ, ನಾವೇ ವ್ಯವಸ್ಥೆ ಮಾಡ್ತೀವಿ, ಅದಲ್ಲ ನಾವೇ ವ್ಯವಸ್ಥೆ ಮಾಡಿಕೊಡ್ತೀವಿ, ನೀವು ಕೊಡ್ತಾ ಇರೋದು ಊಟ ದಯಮಾಡಿ ನಾಳೆಯಿಂದ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡುವ. ಸಾಯಂಕಾಲ ಜೈನ್ ಕಮಿಷನರ್ ಕಮಿಷನರ್ ಅವ್ರು ಮೀಟಿಂಗ್ ಕರೀತಾ ಇದ್ದೀವಿ. ಹಂಗೇನಾರು ಅಷ್ಟು ಅನೌನ್ಸ್ಮೆಂಟ್ ಮಾಡು, ಜನ ಏನಾರು ಆಚೆ ಬಂದ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ ಕೇಸ್ ಬುಕ್ ಮಾಡ್ಬೇಕು. ಟೋಟಲಿ ಲಾಕ್ಡೌನ್ ಮಾಡಿ.
ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸೀಲ್ ಡೌನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರಕ್ಕೆ ಒಳಪಡುವಂತಹ ವಾರ್ಡ್ಗಳು ಅದು ಸೋ ಹೀಗಾಗಿ ಅವರೇ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು ಇನ್ನೊಂದ್ ಕಡೆ ಅನಿಲ್ ಕುಮಾರ್ ಅವರು ಬಿಬಿಎಂಪಿ ಆಯುಕ್ತರು ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು ನಾವು ಈಗ ಆಲ್ರೆಡಿ ಸೀಲ್ ಡೌನ್ ಅನ್ನ ಮಾಡ್ತಾ ಇದೀವಿ ಇಲ್ಲಿ ಅಂತ ಸೋಂಕಿತರ ಸಂಖ್ಯೆ ಜಾಸ್ತಿ ಇದ್ದಂತ ಹಿನ್ನೆಲೆಯಲ್ಲಿ ಈ ಪ್ರದೇಶವನ್ನ ಎರಡು ಪ್ರದೇಶಗಳನ್ನ ಅಂದ್ರೆ ಎರಡು ವಾರ್ಡ್ಗಳನ್ನ ಸೀಲ್ ಡೌನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆ ಸೀಲ್ ಡೌನ್ ಅಂದ್ರೆ ಏನು ಅನ್ನೋದನ್ನ ಕೂಡ ನಿಮಗೆ ತಿಳಿಸ್ತಾರೆ ನಾಳೆ ರಾತ್ರಿ 8 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ ದೇಶವನ್ನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿರುವಂತದ್ದು ಕೊರೋನಾ ಕುರಿತು ಮತ್ತೊಮ್ಮೆ ಮೋದಿ ಅವರು ಮಾತನಾಡಲಿದ್ದಾರೆ ಆ ಒಂದು ವಿಚಾರ ತಿಳ್ಕೊಳ್ಬೇಕಾಗಿದೆ ಅಂದ್ರೆ ಅದು ಮೋಸ್ಟ್ ಪ್ರಾಬಬಲಿ ಲಾಕ್ಡೌನ್ ಕಂಟಿನ್ಯೂ ಮಾಡ್ಲಿಕ್ಕೇನೆ ಅಂತ ಕಾಣಿಸುತ್ತೆ ಮೋಸ್ಟ್ ಪ್ರಾಬಬಲಿ ಲಾಕ್ಡೌನ್ ಕಂಟಿನ್ಯೂ ಆಗುವಂತ ಸಾಧ್ಯತೆ 90% ಇದೆ ಅಂತಾನೆ ತಜ್ಞರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಯಾವ ಕಾರಣಕ್ಕೋಸ್ಕರನೇ ನಾಳೆ ರಾತ್ರಿ 8 ಗಂಟೆಗೆ ಅಂತ ನೋಡೋದಾದ್ರೆ ನಾಳೆ ಮುಖ್ಯಮಂತ್ರಿಗಳ ಸಭೆಯನ್ನ ಕೂಡ ಕರೆದಿದ್ದಾರೆ ನಾಳೆ ಮುಖ್ಯಮಂತ್ರಿಗಳ ಸಭೆಯನ್ನ ಕರೆದಿದ್ದಾರೆ ಅಂದ್ರೆ ಸಭೆ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಮಾಡ್ತಾರೆ ಮೋದಿ ಅವರು ನಾಳೆ ಏನೇನ್ ಮಾಡಬೇಕು ಏನು ಎತ್ತ ಲಾಕ್ಡೌನ್ ಕಂಟಿನ್ಯೂ ಮಾಡ್ಬೇಕಾ ಏನು ಅಂತ ಯಾಕಂದ್ರೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳು ಕೂಡ ಲಾಕ್ಡೌನ್ ಕಂಟಿನ್ಯೂ ಮಾಡಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಇನ್ನ ನಿನ್ನೆ ಕೂಡ ನಡೆದಂತ ಒಂದು ಸಭೆಯಲ್ಲಿ ರಾಜ್ಯದ ಸಭೆಯಲ್ಲಿ ಸಂಪುಟ